ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈಲ್ ಮಾಡಿದ್ಯ? ನಾನು ನಿಜ ಅನ್ಕೊಂಡಿದ್ದೆ, ಯಾರೋ ಸೈಲ್ ಮಾಡಿಬಿಟ್ಟಿದ್ರು ಮಾಡಿರ್ಬೇಕು ಅಂತ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ, ಯಾರೊಬ್ಬ ಸೈನ್ ಹಾಕಿ ಕಳಿಸ್ಬಿಡ್ತಾ ಇದ್ದಾರೆ, ಸಿ ಎಂ ಪಿ ಗೊತ್ತಿಲ್ಲ ಅಂತ ಇನ್ನೊಂದು ಕಾಲದಲ್ಲಿ, ಯಾವುದೋ ಕಾಲದಲ್ಲಿ ಇತ್ತು. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡಿದಂತ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು. This is an evidence where STK has submitted an affidavit in the Supreme Court stating that as a capacity of Chief Minister, he has passed an order recommending the grant of mining lease in favor of Interstate Minerals. Enclosed an affidavit copy in the Supreme Court. ಇದು ನನಗೆ ಯಾರು ಕೊಡಿಸಿದ್ರು, ಯಾರೋ ಲಾಯರ್ಗಳು ಅವರು ಇವರು ಯಾರು ಕಳಿಸ್ಕೊಟ್ರು, ನಿಮ್ಮ ಮೀಡಿಯಾ ಒಂದು ಮೀಡಿಯಾ ಅವ್ರು ಕಳಿಸ್ಕೊಟ್ರು, ಇದು ಮಾಡಿ ನನಗೇನು ಗೊತ್ತಾಗಬೇಕು? ಇದು ರಾಜಭವನ್ ಬರೆದದ್ದು, ಲೋಕಾಯುಕ್ತವ್ರು ಕೊಟ್ಟಿಲ್ಲ, ನಮಗೇನು ಕೊಟ್ಟಿಲ್ಲ, ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾ ಇತ್ತು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ. ಸೊ ಅದರಿಂದ ಈಗೂ ಲೇಟ್ ಟೈಮ್ ಅಲ್ಲ, ಇಟ್ ಇಸ್ ನಾಟ್ ಲೇಟ್ ಸ್ಟಿಲ್ ನೌ. ದಿ ಹಾನರಬಲ್ ಮೇಜರ್ ಮೀಡಿಯಮ್ ಸ್ಟ್ರಾಂಗ್ ಸ್ಟೀಲ್ ಮಿನಿಸ್ಟರ್ ಮೇ ಫೈಲ್ ಎ ಕಂಪ್ಲೇಂಟ್ ವೇರ್ ಎವರ್ ಇ ಫಿಟ್ಸ್. ರಾಮನಗರದಲ್ಲಾದ್ರೂ ಕೊಡಲಿ, ಚನ್ನಪಟ್ಟಣ ಕೊಡಲಿ, ಮಾಗಡಿಲಾದ್ರೂ ಮಂಡ್ಯಲ್ಲೂ ಕೊಡಲಿ, ಡೆಲ್ಲಿಲಾದ್ರೂ ಬೇಕಾದ್ರೆ ಕೊಡಲಿ, ವಿಲ್ ಗೆಟ್ ದ ಕೇಸ್ ಟ್ರಾನ್ಸ್ಫರ್ಡ್ ಇಯರ್. ಇಲ್ಲ ಇಲ್ಲಾದ್ರೂ ಕೊಡಲಿ, ಪದ್ಮನಗರದಲ್ಲೂ ಕೊಡಲಿ, ಬಿಡದಿಲ್ಲಾದ್ರೂ ಕೊಡಲಿ, ವೇರ್ ಎವರ್ ಇಸ್ ಎ ವೋಟರ್, ಇಲ್ಲ ವಿಧಾನಸೌಧದಲ್ಲಿ ಬಂದು ಅಂದರೂ ಕೊಡಲಿ, ಚನ್ನಪಟ್ಟದಲ್ಲಾದ್ರೂ ಕೊಡಲಿ, ಎಲ್ಲರೂ ಬಂದು ಕೊಟ್ಟರೆ, ಇಲ್ಲ ಸಿ ಎಂಗೆ ಬೇಕಾದ್ರೆ ಬರಲಿಲ್ಲ, ಇಲ್ಲ ಆನ್ಲೈನಲ್ಲೇ ಕೊಡಲಿ, ಯು ಕ್ಯಾನ್ ಫೈಲ್ ಇವನ್ ಆನ್ ಆನ್ಲೈನ್. ಈಗ ನಮ್ಮ ಚೀಫ್ ಮಿನಿಸ್ಟ್ರು ಸಿಗ್ನೇಚರು ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಅಪರಾಧ, ಬಿಗ್ಗೆಸ್ಟ್ ಕ್ರೈಮ್. ಸಿ ಎಂ ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರ್ಯಾಂಟ್ ಆಗಿಲ್ಲ ಆಗೋಗಿದೆಯಲ್ಲ, ನನಗೆ ಗ್ರ್ಯಾಂಟ್ ಅಲ್ಲ, ಕೋರ್ಟ್ಗೆಲ್ಲ ಹೋಗಿ ಕೇಸ್ ಹಾಕಿ ಹಂಗಾರೆ ಅವ್ರ ಮೇಲೆ ಪಾಪ ಸುಮ್ಮನೆ ಹರಾಸ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ವೈ ಯಡಿಯೂರಪ್ಪ ಗೌರ್ಮೆಂಟ್ ಇಸ್ ಹರಾಸಿಂಗ್ ಹಿಮ್. ಯಡಿಯೂರಪ್ಪ ಗೌರ್ಮೆಂಟ್ ಅಲ್ಲೇ ಇದು ಕೇಸ್ ರಿಜಿಸ್ಟರ್ ಆಗಿರೋದು, ಇನ್ನೋಸೆಂಟ್ ಪರ್ಸನ್ ಪಾಪ, ಇನ್ನೋಸೆಂಟ್ ಕುಮಾರಸ್ವಾಮಿನ ಅಂತವ್ರ ಮೇಲೆ ಆ ಥರ ಆಗಬಾರ್ದು.